ಇಲ್ಲೇ ತಾನೆ ನಾನು ಶೂಟ್ ಮಾಡಿದ್ದು. ತುಂಬಾ ನೋವಾಗ್ತಿರ್ಬೇಕಲ್ವಾ? ನನ್ನಿಂದಾಗಿ ತುಂಬಾ ತುಂಬಾ ಕಷ್ಟ ಆಗಿರ್ಬೇಕು ನಿನ್ಗೆ ದೀಪ್. ಇಲ್ಲೇ ನಿನ್ನ ಎದೆ ಮೇಲೆ ಶೂಟ್ ಮಾಡಿಬಿಟ್ಟೆ ನಾನು. ಯಾವ ನೋವು ನಾನು ನಿನಗೆ ಕೊಟ್ಟನೋ ಅದೇ ನೋವು, ಅದನ್ನು ನಾನು ಅನುಭವಿಸ್ತೀನಿ. ನಾನೇ ನಿನ್ನ ನೋವಿಗೆ ಕಾರಣ ದೀಪ್. ಯಾವ ರೀತಿ ನಿನಗೆ ಗಾಯ ಆಯಿತೋ, ನಿನ್ನ ರಕ್ತ ಹರಿತೋ, ಹಾಗೆ ನನಗೂ ಅರಿಬೇಕು ದೀಪ್. ಯಾಕೆ ಹೀಗೆ ಮಾಡ್ದೆ ನೀನು? ಯಾಕೆ ಮೋಸ ಮಾಡ್ದೆ ನನಗೆ? ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದೆ. ನಾನು ನಿನಗೆ ಏನೆಲ್ಲ ಮಾಡಿದೆ, ಎಷ್ಟೆಲ್ಲ ಮಾಡಿದ್ರು ನೀನು ನಿನ್ನ ತಾರಾಗೆ ಮೋಸ ಮಾಡ್ದೆ. ಅವಳು ಬೆನ್ನ ಹಿಂದೆ ಚೂರಿ ಹಾಕ್ಬಿಟ್ಟೆ. ಯಾರಿಗೋಸ್ಕರ? ಆರೋಹಿಗಾಗಿ? ಅವಳ ಆ ಮಗುಗಾಗಿ? ನಾನೇನ್ ಮಾಡ್ಲಿ? ಸಾಯಿಸ್ಬೇಕಾಯ್ತು ನಿನ್ನ. ನನ್ನ ಕೈ ಯಾರೇ ನಾನು ನಿನ್ನ ಕೊಂದು ಬಿಟ್ಟೆ ದೀಪ್. ನಿನಗ್ ಗೊತ್ತಿದೆ ಐ ಹೇಟ್ ಚೀಟರ್ಸ್. ನನಗೆ ಮೋಸ ಮಾಡೋರ್ನ ಕಂಡ್ರೆ ಆಗೋದಿಲ್ಲ. ನಿನ್ನ ತಾರ ನಿನ್ನ ತುಂಬಾ ಪ್ರೀತಿ ಮಾಡ್ತಾಳೆ ದೀಪ್. ಯಾಕೆ ನಿನ್ನ ದೇಹದಿಂದ ಈಗ್ಲೂ ರಕ್ತ ಸುರಿತಿದೆ? ನಾನು ಈ ರಕ್ತನ ಇದೇನ್ ಮಾಡ್ತಿದ್ಯಾ ತಾರಾ? ಎಂತ ಉಜ್ಜಾಟ ಇದು? ಏನ್ ಮಾಡ್ತಿದ್ಯಾ ನೀನು? ವಿರಾಟ್ ಅಣ್ಣ ಕಾಡಿಸ್ತಿಲ್ವಾ ನಿನ್ಗೆ ರಕ್ತ ಸುರಿತಿದೆ? ಇದನ್ನ ನಿಲ್ಸೋದು ತುಂಬಾ ಇಂಪಾರ್ಟೆಂಟ್. ಏನಾದ್ರೂ ಮಾಡು ಪ್ಲೀಸ್. ಬಿಡು ಇದ್ನ. ಏನ್ ಮಾಡ್ತಿದ್ಯಾ ನೀನು? ಇದೇನ ಅವಸ್ಥೆ ಮಾಡ್ಕೊಂಡಿದ್ಯಾ? ತಲೆ ಕೆಟ್ಟ ಹೋಗಿ ನೀನು ಉಚ್ಚಿ ತರ ಆಡ್ತಿದ್ಯಾ? ಆ ದ್ರೋಹಿಗೋಸ್ಕರ ಅವನು ಈ ಜಗತ್ನಲ್ಲೇ ಇಲ್ಲ. ಅವನಿಗೋಸ್ಕರ ನಿನ್ ಜೀವ ಕಳ್ಕೊಳ್ತೀಯಾ? ಆಗಿದ್ದೆಲ್ಲ ಒಳ್ಳೇದಾಯ್ತು. ಇಲ್ಲಿ ನೋಡು, ಇದೆಲ್ಲ ಒಂದ್ ಕೆಟ್ಟ ಕನ್ಸ್ ಅನ್ಕೊಂಡು ಮರ್ತು ಬಿಡು. ಅರ್ಥ ಆಯ್ತಾ? ಅವನು ಶವ ಅಲ್ಲೇ ಬಿಟ್ ಬರ್ಬಾರ್ದಾಗಿತ್ತು. ನಾವು ಅವನು ಶವ ಅಲ್ಲೇ ಇರ್ಬೇಕು, ಶವಾಗಾರದಲ್ಲಿ. ನಡಿ ಅಣ್ಣ, ಹೇಗಾದ್ರೂ ಮಾಡಿ ಅವನ ಶವನ ಇಲ್ಲಿಗೆ ತಂದ್ಬಿಡೋಣ. ಅವನ್ ರಕ್ತ ಹರಿತಿದೆ, ಅದನ್ನ ನಿಲ್ಲಿಸ್ಬೇಕು. ನೋವಾಗ್ತಿರ್ಬೇಕು ಅಂತ. ಪ್ಲೀಸ್ ನೀನ್ ನಾಟ್. ನನ್ ದೀಪ್ಗೆ ರಕ್ತ ಹರಿತಾ ಇದೆ. ಹಲೋ ವಿರಾಟ್, ನನ್ನ ಹತ್ರ ನಿಂಗಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅದನ್ ಕೇಳ್ತಿದ್ ಹಾಗೆ ನಿನ್ ತಲೆ ಕೆಳಗಾಗ ಹೋಗೋದ್ ಖಂಡಿತ. ಎಂಥ ನ್ಯೂಸ್? ಹಾಗೆ ಹೇಳೋದಕ್ಕೆ ಹೇಗ್ ಸಾಧ್ಯ? ಅದಕ್ ನೀನು ಬೆಲೆ ಕಟ್ಬೇಕಾಗತ್ತೆ. 2 crores. ಹೇಳು, ಒಪ್ಗೆನಾ? ತಲೆಗೆಲೆ ಕೆಟ್ಟಿದ್ಯಾ ನಿಂಗೆ? 2 crore ಬೆಲೆ ಬಾಳೋ ಸುದ್ದಿ ಏನಿರುತ್ತೆ ನಿನ್ನ ಹತ್ರ ಈಗ? ಇದೆ ವಿರಾಟ್, ಇದೆ. ಆ ಬ್ರೇಕಿಂಗ್ ನ್ಯೂಸ್ನ ಹೆಡ್ಲೈನ್ಸ್ ಕೇಳೋಕೆ ಇಷ್ಟಪಡ್ತೀಯಾ? ಹಾ ಹೇಳು. ಈಗ ಹೇಳು, ಡೀಲ್ ಒಪ್ಕೊಳ್ತೀಯಾ? ಒಪ್ಕೋತೀನಿ. ಎಲ್ರೂ ನನ್ನ ತುಂಬಾ ಆಟ ಆಡಿಸ್ಬಿಟ್ರು ಅಲ್ವಾ? ಈಗ ನನ್ ಸರ್ದಿ. ನಾನು ದೀಪ್ ಕಡೆನೂ ಅಲ್ಲ, ಆರೋಹಿ ಕಡೆನೂ ಅಲ್ಲ, ವಿರಾಟ್ ಕಡೆನೂ ಅಲ್ಲ, ತಾರಾ ಕಡೆನೂ ಅಲ್ಲ. ನಾನೇನಿದ್ರು ನನ್ ಕಡೆ. ನಂಗೆ ಬೇಕಿರೋದು ದುಡ್ಡು. ದೀಪ್ ಸಾಕು ಬಿಡು ಈಗ. ನೋ, ಎಷ್ಟು ದಿನದಿಂದ ಈ ಕ್ಷಣಕ್ಕಾಗಿ ಕಾಯ್ತಾ ಇದ್ದೀನಿ ನಾನು. ಆದ್ರೆ ನೀನ್ ನೋಡಿದ್ರೆ ಈಗ ಬಿಡು ಅಂತ ಹೇಳ್ತಿದ್ಯಾ? ದೀಪ್, ನಾವು 3 ಗಂಟೆಗಳಿಂದ ಹೀಗೆ ಬಿದ್ಕೊಂಡಿದೀವಿ. ದೀಪ್, 3 ಗಂಟೆಯಿಂದ ನನಗೇನೋ 3 ನಿಮಿಷ ಆಗಿದ್ದು ಅಂತ ಅನಿಸ್ತಾ ಇದೆ ಅಪ್ಪ. ಹಾ, ಅದೇನಂತ ಹೇಳೋದು? ದೀಪ್, ನಂಗೆ ತುಂಬಾ ಹೊಟ್ಟೆ ಹಸಿತಿದೆ. ಸುಳ್ಳು ಹೇಳ್ತಿದ್ಯಾ ನೀನು? ಈಗ ತಾನೆ ತಿಂದೆ ನೀನು. ಲಿಸನ್,
ನಾನೀಗ ಒಬ್ಳೇ ಇಲ್ಲ, ನನ್ನ ಹೊಟ್ಟೆ ಒಳಗೆ ಒಂದ್ ಮಗು ಕೂಡ ಇದೆ. ನಾನು ಇಬ್ರು ಲೆಗ್ದಲ್ಲಿ ಊಟ ಮಾಡ್ಬೇಕು, ಅದಕ್ಕೆ ನಂಗೆ ಪದೇ ಪದೇ ಹಸ್ವಾಗ್ತಿದೆ. ನಾನು ಹೋಗ್ಲಾ? ನೋಡು, ನನಗೆ ಗೊತ್ತು ನೀನು ಇದನ್ನೆಲ್ಲ ನನ್ನಿಂದ ತಪ್ಪಿಸ್ಕೊಳಕ್ಕೆ ಹೇಳ್ತಿದ್ಯಾ ಅಂತ. ಆದ್ರೂ ವಿಷಯ ನನ್ನ ರಾಜ್ಕುಮಾರ್ ಇದಾಗಿರೋದ್ರಿಂದ ನೀನ್ ಹೇಳಿದ್ನೆಲ್ಲ ನಾನು ಕೇಳಲೇಬೇಕಲ್ವಾ? I love you. I love you too, Deep. ಹಾಗಿದ್ರೆ ತೋರ್ಸು ನನ್ನ ಎಷ್ಟು ಪ್ರೀತಿ ಮಾಡ್ತೀಯ ನೀನು. ಓ ಗಾಡ್ ದೀಪ್, ಮತ್ತೆ ಶುರು ಮಾಡ್ದ ನೀನು? ಹೇಳಿದ್ನಲ್ಲ ನಂಗೆ ಹೊಟ್ಟೆ ಹಸಿತಿದೆ ಅಂತ. ಯಾವಾಗ ಹೊಟ್ಟೆ ಹಸಿತಲ್ಲ ಆಗ ಊಟ ಮಾಡ್ತಾರೆ. ಕನ್ನಡಿ ಮುಂದೆ ಕೂತು ಜಡೆ ಬಾಚ್ಕೊಳಲ್ಲ, ಓಕೆ? ಏನಿಲ್ಲ, ನನಗೆ ಅನ್ನಿಸ್ತಾ ಇದೆ ನಮ್ಮನ್ನು ಯಾರೋ ನೋಡ್ತಿದ್ದಾರೆ ಅಂತ. ನಮ್ಮ ಪ್ರೀತಿ ಕತೆನೇ ಇಷ್ಟು ದೀಪ್. ಯಾವಾಗಲೂ ಪ್ರತಿ ಕ್ಷಣ ಯಾರಾದರೂ ಇದರಲ್ಲಿ ಇಣಕ್ ನೋಡ್ತಾನೆ ಇರ್ತಾರೆ. ಬಟ್ ಯು ನೋ ವಾಟ್, ನಮ್ಮ ಜೀವನದಿಂದ ಆ ಸಮಯ ಗತಿಸಿ ಹೋಗಿದೆ ದೀಪ್. ಆದರೆ ನೀನು ಹಳೆಯದನ್ನೆಲ್ಲ ಇನ್ನೂ ಮರೆಯೋಕ್ಕೆ ಸಾಧ್ಯ ಆಗಿಲ್ಲ ಅನ್ಸುತ್ತೆ. ಜಸ್ಟ್ ನಿನ್ನ ಇಲ್ಲಿಂದ ಎಲ್ಲದೂ ದೂರ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ, ಆದಷ್ಟು ದೂರ. ಆಗ್ಲೇ ನನಗೆ ಇದೆಲ್ಲದ್ರಿಂದ ಮುಕ್ತಿ ಸಿಗೋದು ಅಂತ ಅನಿಸ್ತಿದೆ. ಆರೋಹಣ, ದೀಪ್ ಬದುಕಿದ್ದಾನೆ ತಾರ. ಅವನ್ ಸಾವು ಒಂದ್ ನಾಟಕ ಅಷ್ಟೆ, ನಾವು ಅದನ್ನೇ ನಿಜ ಅನ್ಕೊಂಡ್ಬಿಟ್ವಿ. ಆರೋಹಿ ಹಾಗೂ ದೀಪ್ ಸೇರಿ ನಾಟಕ ಆಡಿದ್ದಾರೆ. ಅವರಿಬ್ರು ಸೇರಿ ನಮ್ಮಿಬ್ಬರನ್ನ ಯಾಮಾರಿಸಿದ್ದಾರೆ. ನಾನು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ, ನಾವು ಇವತ್ತೇ ಇಲ್ಲಿಂದ ಹೊರಟ್ಬಿಡೋಣ. ನೀನು ನಿನ್ನ ಲಗೇಜ್ ಪ್ಯಾಕ್ ಮಾಡ್ಕೋ. ಥ್ಯಾಂಕ್ ಯು ಸೋ ಮಚ್ ಆರೋಹಿ. ಇವತ್ತು ನಿನ್ನಿಂದಾಗಿ ನಮ್ಮಮ್ಮ ನನ್ನ ಹತ್ರ ಇದ್ದಾಳೆ. ನಿನ್ನ ಪ್ಲಾನ್ ಕೆಲಸ ಮಾಡ್ತು, ಅದಕ್ಕೆ ಇದೆಲ್ಲ ಸಾಧ್ಯ ಆಗಿತ್ತು. ನಿನಗೆ ಸರಿಯಾಗಿ ಥ್ಯಾಂಕ್ ಯು ಕೂಡ ಹೇಳಲಿಲ್ಲ ನಾನು. ದೀಪ್, ಹಾಗೇನಿಲ್ಲ. ಆರೋಹಿ, ನನಗೆ ಗೊತ್ತಿದೆ ನಾನು ಸಾಕಷ್ಟು ತಪ್ಪು ಮಾಡಿದ್ದೀನಿ, ಸಾಕಷ್ಟು ನೋವು ಕೊಟ್ಟಿದ್ದೀನಿ ನಿನಗೆ. ಕೆಲವೊಮ್ಮೆ ಗೊತ್ತಿಲ್ಲದೆ ಕೆಲವೊಮ್ಮೆ ಗೊತ್ತಿದ್ದು ಮಾಡಿದ್ದೀನಿ, ಯಾಕಂದರೆ ಇದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ನನಗೆ. ಆದರೆ ಈಗ ನಿನಗೆ ಪ್ರಾಮಿಸ್ ಮಾಡ್ತೀನಿ, ನಿನಗೆ ಸ್ವಲ್ಪ ಕೂಡ ತೊಂದರೆ ಆಗಕ್ಕೆ ಬಿಡಲ್ಲ, ದುಃಖ ನಿನ್ನ ಹತ್ರ ಕೂಡ ಸುಳಿಯೋಕೆ ಬಿಡಲ್ಲ. ನಾನು ಈ ಹಿಂದೆ ನಾನು ಸಾಕಷ್ಟು ತಪ್ಪು ಮಾಡಿದ್ದೀನಿ, ಬಹುಶಃ ಒಬ್ಬ ಒಳ್ಳೆ ವ್ಯಕ್ತಿ ಆಗೋಕ್ಕೂ ಆಗಲಿಲ್ಲ. ಆದರೆ ಒಬ್ಬ ಒಳ್ಳೆ ತಂದೆ, ಒಬ್ಬ ಒಳ್ಳೆ ಗಂಡ ಖಂಡಿತ ಆಗ್ತೀನಿ. ಇದೇ ನಾನು ನಿಮಗೆ ಕೊಡ್ತಾರೋ ಪ್ರಾಮಿಸ್. ಇನ್ನೇನು ಹೇಳಬೇಡ ದೀಪ್, ನಿನ್ನ ಪಡೆಯೋಕ್ಕೋಸ್ಕರ ಬೆಂಕಿ ಮೇಲಾದರೂ ನಡೀತೀನಿ. ಸ್ಟಾಪ್ ಇಟ್, ಒಂದು ಹನಿ ಕೂಡ ಕೆಳಗೆ ಬೀಳಬಾರ್ದು. ನಾನು ಗಾಡಿ ಅರೇಂಜ್ ಮಾಡಕ್ಕೆ ಹೋಗ್ತಿದ್ದೀನಿ. ನಾವು ಮೊದಲು ಈ ಊರಿಂದ ಬೇರೆ ಊರಿಗೆ ಹೋಗಬೇಕು, ಅಲ್ಲಿಂದ ಫ್ಲೈಟ್ ಹತ್ತೋಣ. ಸೊ ದಟ್ ಇಲ್ಲಿ ಯಾವ ರೆಕಾರ್ಡ್ಸ್ ಕೂಡ ಇರೋಲ್ಲ. ಓಕೆ, ಓಕೆ. ಬೇಗ ವಾಪಸ್ ಬರ್ತೀನಿ, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ನೀನು ಎಲ್ಲೂ ಆಚೆ ಹೋಗ್ಬೇಡ, ಓಕೆ? ರಾಜ್ಕುಮಾರಿ ಅವರೇ, ಹೇಗನ್ಸಿದ್ರು ನಿಮ್ಮಪ್ಪ ನಿಮ್ಗೆ? ಹೌದು, ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ, ಆದ್ರೆ ಮನ್ಸು ತುಂಬಾ ಒಳ್ಳೇದು. ನಿಂಗ್ ತುಂಬಾ ಇಷ್ಟ ಆಗ್ತಾರೆ, ತುಂಬಾ ಪ್ರೀತಿ ಮಾಡ್ತಾರೆ. ನಿಜ ಹೇಳ್ತಿದ್ದೀನಲ್ವಾ? ನೀನ್ ನನಗೆ 24 ಗಂಟೆ ಟೈಮ್ ಕೊಟ್ಟಿದ್ದೆ ಅಲ್ವಾ ದೀಪ್, 24 ಗಂಟೆ ಒಳಗೆ ನೀನ್ ನನ್ನ ಹತ್ರ ಬಂದ್ಬಿಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ನೀನ್ ನನಗೆ ಮೋಸ ಮಾಡಿಬಿಟ್ಟೆ ದೀಪ್. 24 ಗಂಟೆ ಒಳಗೆ ಆ ಆರೋಹಿ ಜೊತೆ ಹೊಸ ಜೀವನ ಶುರು ಮಾಡ್ತೀನಿ ಅಂತ ಹೊರಟಿದ್ದೆ ನೀನು. ಈಗ ನಾನು ನಿನಗೆ 24 ಗಂಟೆ ಸಮಯ ಕೊಡ್ತಾ ಇದ್ದೀನಿ ದೀಪ್. ಯಾವ ಆರೋಹಿಗೋಸ್ಕರ ನೀನ್ ನನಗೆ ಮೋಸ ಮಾಡಿದ್ಯೋ
ಅದೇ ಆರೋಹಿನ ತುಂಡು ತುಂಡಾಗಿ ಕತ್ತರಿಸ್ಬಿಡ್ತೀನಿ ನಿನ್ನ ಕಣ್ಣು ಮುಂದೆನೆ. ಒಂದ್ ವೇಳೆ ನಾನು ಹಾಗೆ ಮಾಡ್ಲಿಲ್ಲ ಅಂದ್ರೆ ಆಗ ನನಗ್ ನಾನೇ ಶೂಟ್ ಮಾಡ್ಕೊಂಡ್ ಬಿಡ್ತೀನಿ. ನಿನ್ ಮೇಲೆ ತುಂಬಾ ಭರವಸೆ ಇಟ್ಟಿದ್ದೆ ದೀಪ್, ಆದ್ರೆ ನೀನೇನ್ ಮಾಡ್ದೆ? ವಿಶ್ವಾಸ ದ್ರೋಹ ಮಾಡಿದ್ಯಾ ನೀನ್ ನನ್ಗೆ? ನೀನ್ ನನ್ಗೆ ಅನ್ಯಾಯ ಮಾಡ್ಬಿಟ್ಟೆ, ನನಗೆ ಮೋಸ ಮಾಡ್ದೆ. ಯಾವ ರಾತ್ರಿ ನೀನು ಆ ಆರೋಹಿನ ಕೊಲೆ ಮಾಡ್ಬೇಕಿತ್ತೋ ಅದೇ ರಾತ್ರಿ ನೀನು ಅವಳಗೊಂದು ದೊಡ್ಡ ಬಹುಮಾನ ಕೊಟ್ಟೆ, ನಿನ್ನ ಪ್ರೀತಿಯ ಸಂಕೇತ ಆ ಮಗು. ಯಾವ ಆರೋಹಿಗೋಸ್ಕರ ಅವ್ನು ನನಗೆ 24 ಗಂಟೆ ನೆಪ ಹೇಳಿ ಹೊರಟೋದ್ನೋ? ಐ ಪ್ರಾಮಿಸ್ ಯು, ಅದೇ 24 ಗಂಟೆ ಒಳಗೆ ಆ ಆರೋಹಿನ ದೀಪ್ ಎದುರುಗಡೆನೆ ನರಳಿ ನರಳಿ ಸಾಯೋ ಹಾಗೆ ಮಾಡ್ತೀನಿ, ತುಂಡು ತುಂಡ ಕತ್ತರಿಸಾಕ್ಬಿಡ್ತೀನಿ ಅವಳನ್ನ. ಅವಳನ್ನು ಮಾತ್ರ ಅಲ್ಲ, ಅವಳಗ್ ಹುಟ್ಟೋ ಮಗುನು ಕೂಡ. ಒಂದ್ ವೇಳೆ 24 ಗಂಟೆ ಒಳಗಡೆ ಇದನ್ನ ನಾನು ಮಾಡ್ಲಿಲ್ಲ ಅಂದ್ರೆ ನನ್ನನ್ನೇ ನಾನು ಶೂಟ್ ಮಾಡ್ಕೊಂಡ್ಬಿಡ್ತೀನಿ. ಮೂರ್ಖರ ತರ ಮಾತಾಡ್ಬೇಡ ತಾರ, ಎಷ್ಟು ಸಲ ಹೇಳಿದೀನಿ ನಾನು ನಿಂಗೆ, ಆ ದ್ರೋಹಿಗೋಸ್ಕರ ನಿನ್ ಪ್ರಾಣಕ್ ಸಂಸ್ಕಾರ ತಂದ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸೇಡು ಖಂಡಿತ ತೀರಿಸ್ಕೊಳ್ಳೋಣ. ಆದ್ರೆ ಈ ಸಲ ಪೂರ್ತಿ ತಯಾರಿ ಜೊತೆಗೆ ಮೊದಲು ಆರೋಹಿನ್ ಮುಗಿಸೋಣ, ನಂತರ ದೀಪ್ ಸರದಿ ಬರುತ್ತೆ. ಆರೋಹಿ ದೀಪ್ ಇಟ್ಟಿರೋ ನಂಬಿಕೆನ ನಿನ್ ವಿರುದ್ಧ ಉಪಯೋಗಿಸಿದಾಳಲ್ವಾ, ಈಗ ನಾವು ಅವಳ ನಂಬಿಕಸ್ತ್ರನೇ ಅವಳ ವಿರುದ್ಧ ಎತ್ಕಟ್ಟೋಣ ತಾರ. ನೀವು ಔಷಧಿ ತಗೊಳ್ಳೋ ಟೈಮ್ ಆಯ್ತು, ತಗೊಳ್ಳಿ ಇದನ್ನ, ಈ ಮಾತ್ರೆ ನುಂಗಿ. ದೀಪ್ ಇನ್ನೇನ್ ಬಂದ್ಬಿಡ್ತಾನೆ, ನಾವ್ ಇಲ್ಲಿಂದ ಹೊರಟೋಗೋಣ. ಸರಿನಾ, ಕೊಡಿ. ಏಳುವರೆ ಆಯ್ತು, ದೀಪ್ ಯಾಕಿನ್ನು ಬಂದಿಲ್ಲ ತಾರ? ಹಿಂದಿನ ಸಲ ನೀನ್ ದೀಪ್ ಹಾಗ ಆರೋಹಿನ ಎಲ್ಲಿ ನೋಡಿದ್ದು? ಅವರು ಆ ಜಾಗ ಖಾಲಿ ಮಾಡಿದ್ದಾರೆ. ಈಗ ಅವರೆಲ್ಲಿದ್ದಾರೆ ಅನ್ನೋದು ನೀನೇ ಕಂಡು ಹಿಡಿಬೇಕು. ಹಲೋ ಆರೋಹಿ, ನೀವಿಬ್ರು ತುಂಬಾ ನೆನಪಾಗ್ತಿದ್ರಿ, ಹೇಗಿದ್ದೀರಾ? ನೀವು ಎಲ್ಲಿದ್ದೀರಾ? ಚಿಕ್ಕಮ್ಮ, ನಾವೀಗ ದೀಪ್ ತಾಯಿ ಹತ್ರ ಇದ್ದೀವಿ. ಅವ್ರ ಔಷಧಿ ತಿನ್ನೋ ಸಮಯ ಆಗಿತ್ತಲ್ವಾ, ಅದನ್ ಕೊಟ್ಟೆ. ಈಗ ಜ್ಯೂಸ್ ಮಾಡಕ್ ಹೊರಟಿದ್ದೆ. ಓ ಸರಿ ಸರಿ ಆರೋಹಿ, ಅಪಾಯ ಇನ್ನೂ ತಪ್ಪಿಲ್ಲ. ನೀನ್ ಒಬ್ಳೇ ಇಲ್ಲ ತಾನೆ? ದೀಪ್ ಇದನ್ ತಾನೆ ನಿನ್ ಜೊತೆ? ದೀಪ್ ನಾವಿಲ್ಲಿಂದ ತುಂಬಾ ದೂರ ಹೋಗಕ್ಕೆ ವ್ಯವಸ್ಥೆ ಮಾಡಿದಾನೆ, ಇನ್ನೇನ್ ಬಂದ್ಬಿಡ್ತಾನೆ. ಅಲ್ದೆ ಕಶ್ಯಪ್ ಹಾಗೂ ಸುರೇಖಾ ಇಲ್ಲೇ ಇದ್ದಾರೆ ನಮ್ಮನ್ನ ನೋಡ್ಕೊಳ್ಳಕ್ಕೆ, ನಾವು ಹುಷಾರಾಗಿದ್ದೀವಿ. ಸರಿ, ಒಳ್ಳೇದಾಯ್ತು. ನೀವ್ ಹೇಗೂ ಹೊರಟಿದ್ದೀರಾ, ಒಂದ್ಸಲ ನಿಮ್ಮಿಬ್ರನ್ನ ಮೀಟ್ ಮಾಡ್ಬಿಡ್ತೀನಿ. ನಾನ್ ನಿನಗೋಸ್ಕರ ಒಂದ್ ಡಬ್ಬ ತುಂಬಾ ಲಾಡು ಮಾಡಿದ್ದೀನಿ, ಅದ್ ನಿನಗೂ ಮಗು ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ನಿನ್ ಅಡ್ರೆಸ್ ಆದ್ರೂ ಹೇಳು, ನಾನೇ ತಂದ್ಕೊಡ್ತೀನಿ. ಚಿಕ್ಕಮ್ಮ, ಇದ್ರ ಅವಶ್ಯಕತೆ ಏನಿತ್ತು? ಒಬ್ಬ ಹುಡುಗಿ ತಾಯಿ ಆದಾಗ ಆ ಸಮಯದಲ್ಲಿ ಎಲ್ರಿಗಿಂತ ಹೆಚ್ಚಾಗಿ ತನ್ ತಾಯಿ ತನ್ ಜೊತೆ ಇರೋದು, ತಾಯಿನೇ ಅವಳಿಗೆ ಚೆನ್ನಾಗ್ ನೋಡ್ಕೊಳಕ್ ಸಾಧ್ಯ, ನನಗ್ ಚೆನ್ನಾಗ್ ಗೊತ್ತಿದೆ. ನಿನ್ ಮುಖ ಚೇಂಜ್ ಆಗಿರೋದ್ರಿಂದ ನಿನ್ ತಂದೆ ತಾಯಿಗೆ ನಂಬಿಕೆನೆ ಬರ್ತಿಲ್ಲ, ನೀನೇ ಅವ್ರ ನಿಜವಾದ ಮಗಳು ಆರೋಹಿ ಅಂತ. ನಾನ್ ನಿನ್ ತಾಯಿ ಅಂತೂ ಅಲ್ಲ, ಆದ್ರೆ ಇಷ್ಟು ಮಾಡದೆ ಹೋದ್ರೆ ನಿಂಗೋಸ್ಕರ ನಾನು ಚೆನ್ನಾಗಿರೋದಿಲ್ಲ. ನೀವ್ ನನ್ಗೆ ತಾಯಿ ತರಾನೆ, ನನಗ್ ಮಗಳ ಸ್ಥಾನ ಕೊಟ್ಟಿದ್ದೀರಾ. ನಾನ್ ನನ್ ತಂದೆ ತಾಯಿನ ತುಂಬಾನೇ ಮಿಸ್ ಮಾಡ್ಕೋತಿದ್ದೀನಿ. ಏನಂದ್ರೆ ದೀಪ್ ಎದುರಿಗೆ ಹೇಳೋಕ್ ಆಗಲ್ಲ, ಯಾಕಂದ್ರೆ ಅವನಿಗ್ ಹರ್ಟ್ ಆಗುತ್ತೆ. ಈ ಮುಖ ನಂದೆಲ್ಲ ಕಿತ್ಕೊಂಡ್ಬಿಡ್ತು, ಪ್ರಾಯಶಃ ನನ್ಗ್ ಯಾವ್ದ್ರ ಮೇಲೆ ಹಾಕಿತ್ತು ಅದೆಲ್ಲ ಸಿಕ್ಕಿರ್ಬೇಕು. ನೋಡು ಆರೋಹಿ, ನಾನು ನಿನ್ ತಾಯಿ ಇಲ್ಲ ಅನ್ನೋ ಕೊರಗ ನಿಗಿಸ್ತೀನಿ, ಬೇಗ ಬೇಗ ನಿನ್ ಅಡ್ರೆಸ್ ಕಳ್ಸು. ಬರ್ಕೊಳ್ಳಿ, ನಂಬರ್ 131 ನಿಯರ್ ಬೃಂದಾವನ್, ಆಕಾಶವಾಣಿ, ಮತ್ತಿಕೆರೆ ನಾರ್ತ್. ಅಮ್ಮ, ನಾನು ಜ್ಯೂಸ್ ಮಾಡ್ಕೊಂಡು ಬರ್ತೀನಿ. ನೈಸ್, ಗುಡ್ ಜಾಬ್. ನನಗೆ ಗೊತ್ತಿತ್ತು ಕೆಲಸ ಆಗುತ್ತೆ ಅಂತ. ಆರೋಹಿಗಿರೋ ದೊಡ್ಡ ವೀಕ್ನೆಸ್ ಅಂದ್ರೆ ಅವಳಮ್ಮ, ಅಂಡ್ ನಾನು ಸಮಯಕ್ಕೆ ಸರಿಯಾಗಿ ಅದನ್ನ ಉಪಯೋಗಿಸ್ದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಹೆಚ್ಚು ಕಿಲಾಡಿ ಚಾಲಾಕಿ ಹೆಂಗ್ಸು ನೀನು. ಈ ತಾರ ಎಲ್ಲಿಗೆ ಹೋಗ್ಬಿಟ್ಲು? ತಾರಾ, ತಾರಾ,
ಇವಳು ಖಂಡಿತ ಆರೋಹಿ ಹತ್ರ ಹೋಗಿರ್ತಾಳೆ. ಇವಳೊಬ್ಳೆ ಅಲ್ಲಿಗೆ ಹೋಗ್ಬಿಟ್ರೆ ನಾವು ಮಾಡಿರೋ ಪ್ಲಾನ್ ಎಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ. ಓ ಗಾಡ್, ಅವಳು ಗನ್ ಬೇರೆ ಮರ್ತು ಹೋಗಿದ್ದಾಳೆ. ಸಿಕ್ಕಾಕೊಂಡ್ರೆ ತನ್ನನ್ನು ತಾನು ಬಚಾವ್ ಮಾಡ್ಕೊಳಕ್ ಅವಳ ಹತ್ರ ವೆಪನ್ಸ್ ಕೂಡ ಇಲ್ಲ. ಐ ಪ್ರಾಮಿಸ್ ಯು, ಅದೇ 24 ಗಂಟೆ ಒಳಗೆ ಆ ಆರೋಹಿನ ದೀಪ್ ಕಣ್ಣೆದುರುಗಡೆನೆ ನರಳಿ ನರಳಿ ಸಾಯೋ ಹಾಗೆ ಮಾಡ್ತೇನೆ. ನನ್ನನ್ನೇ ನಾನು ಶೂಟ್ ಮಾಡ್ಕೊಂಡ್ ಬಿಡ್ತೇನೆ. ಇಲ್ಲ ನೋಡು, ಅವಳು ಅಲ್ಲಿಗೆ ತಲುಪೋಕು ಮುಂಚೆ, ಹೋಗೆಲ್ಲ ಅಡ್ವರ್ಟ್ ಮಾಡೋಕ್ಕೂ ಮುಂಚೆ ನೀನು ಅಲ್ಲಿಗೆ ತಲುಪಬೇಕು. ದೀಪ್ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ? ಈ ದೀಪ್ ಇದಾನಲ್ಲ, ಎಲ್ಲಾ ವಸ್ತುಗಳನ್ನ ನನ್ ಮುಂದೆ ಇಡ್ತಾನೆ, ನನಗೇನು ತೊಂದರೆ ಆಗ್ದಿರ್ಲಿ ಅಂತ. ಈ ಟವನ್ ಇಲ್ಲಿ ಆಗ್ಬಿಟ್ಟಿದ್ದಾನೆ ಇವನು. ಇಲ್ಲಿ ನೋಡು, ಇದೇನು? ಇದನ್ನ ಶೋರೂಮ್ ಅಲ್ಲಿ ನೋಡಿದೆ, ಇಷ್ಟ ಆಯ್ತು, ತಗೊಂಡ್ ಬಂದೆ. ಮಕ್ಳ ಬಟ್ಟೆ ಅಲ್ಲ ಅದು. ಇದು ನಮ್ ರಾಜ್ಕುಮಾರ್ಗೆ, ನೋಡು ನೋಡು ನೋಡು, ಹಿಡ್ಕೋಬೇಕ. ದೀಪ್ ಇಷ್ಟು ಬೇಗ ಇಲ್ಲಿಗೆ ಹೇಗ್ ಬಂದ? ದೀಪ್ ಇರೋವಾಗ ನಾವು ಆರೋಹಿಗೆ ಏನು ಮಾಡಕ್ಕಾಗಲ್ಲ. ದೀಪ್ ಏನಾದ್ರೂ ಅನುಮಾನ ಬಂದ್ರೆ ಅವನ ಆರೋಹಿ ಜೀವ ಉಳಿಸೋದಕ್ಕೆ ತನ್ ಜೀವ ಬೇಕಾದ್ರೂ ಕೊಟ್ಬಿಡ್ತಾನೆ, ಅಥವಾ ನಮ್ಮಿಬ್ರು ಜೀವ ತೆಗಿಯೋಕ್ಕೂ ತೆಗಿಬಹುದು. ಆದ್ರೆ ಯಾವುದೇ ಕಾರಣಕ್ಕೂ ಆರೋಹಿಗೆ ಏನು ಆಗಕ್ ಬಿಡಲ್ಲ ಅವನು. ಅದಕ್ಕೆ ನಾವು ಸೇಡ್ ತಿರ್ಸ್ಕೋಬೇಕಂದ್ರೆ ಅವಳನ್ನ ಬುದ್ಧಿವಂತಿಕೆಯಿಂದ ಬೇಟೆ ಆಡ್ಬೇಕು. ನಿನಗೆ ಹೇಗ್ ಗೊತ್ತು ಮಗ್ಲೇ ಹುಡ್ತಾಳೆ ಅಂತ? ಮಗ ಹುಟ್ಟಿದ್ರೆ ಅವ್ನಿಗೆ ಫ್ರಾಕ್ ಹಾಕ್ತಿಯಾ? ಒಂದ್ ವೇಳೆ ಆಗ್ಲಿಲ್ಲ ಅನ್ಕೋ, ನಾವ್ ಮತ್ತೆ ಪ್ರಯತ್ನ ಮಾಡೋಣ. ಎಲ್ಲಿವರೆಗೂ ಹೆಣ್ ಮಗು ಆಗೋಲ್ವೋ ಅಲ್ಲಿವರೆಗೂ ಪ್ರಯತ್ನ ಮಾಡೋಣ. ದೀಪ್, ನೀನು ಆಕ್ಚುಲಿ ಮಗು ಹುಟ್ಟಕ್ಕೂ ಮುಂಚೆ ಬಟ್ಟೆ ಖರೀದಿಸೋದು ಅಶುಭ ಅಂತ ಹೇಳ್ತಾರೆ. ಶುಭ ಅಶುಭ ವಿಷಯ ಬಿಡು, ಯಾರ್ಯಾರು ಕೆಟ್ಟವರು ಅಂತ ಅನ್ಸ್ಕೊಳ್ಳೋರು ಇದ್ರು ಅವರು ನಮ್ಮ ಜೀವನದಿಂದ ದೂರ ಹೋಗಾಗಿದೆ. ತಾರಾ ಅಂತ ಅಶುಭ ಹೆಂಗಸು ನಮ್ಮ ಜೀವನದಿಂದ ಹೋಗಾಗಿದೆ ಈಗಾಗಲೇ. ನಿನಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಹೌದಾದೇ, ತಾರಾ ನಿನಗೆ ಅಶುಭನ ಮೋಸಕಾರ. ನೀವಿಬ್ರು ನನಗ್ ಮೋಸ ಮಾಡಿದಿರ, ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಇದನ್ನ ಒಳಗಿಡು, ಅಮ್ಮನ್ ನೋಡ್ಕೊಂಡ್ ಬರೋಣ. ನನ್ ಮಾತ್ ಗಮನ ಇಟ್ ಕೇಳಿಸ್ಕೋತಾರ ಪ್ಲೀಸ್? ಏನು ಎಡವಾಟ್ ಮಾಡ್ಬೇಡ ನೀನು, ಇಲ್ಲಾಂದ್ರೆ ನಮ್ ಪ್ಲಾನ್ ಎಲ್ಲ ಮಣ್ಪಾಲಾಗ್ಬಿಡುತ್ತೆ. ದೀಪ್ ನನ್ನ ಪ್ರೀತಿಗೆ ಅವಮಾನ ಮಾಡಿದಾನೆ, ನನ್ನ ಪ್ರೀತಿನ ಕೀಳಾಗ್ ನೋಡಿದಾನೆ. ಅವನ್ ಹೇಳ್ತಾ ನಾನು ಅವನಿಗೆ ಅಶುಭ ಅಂತೆ. ನಾನು ಪ್ರಾಮಿಸ್ ಮಾಡಿದೀನಿ 24 ಗಂಟೆ ಒಳಗೆ ನಾನು ಆ ಆರೋಹಿ ಪ್ರಾಣ ತೆಗೆದು ಬಿಡ್ತೀನಿ ಮತ್ತೆ ಆ ಮಗುನು ಕೊಂದು ಬಿಡ್ತೀನಿ ಅಂತ. 24 ಗಂಟೆಲಿ ಈಗಾಗ್ಲೇ 3 ಗಂಟೆ ಕಳೆದು ಹೋಗಿದೆ, ಇನ್ನು ನಾನು ಕಾಯೋದಕ್ಕಾಗೋದಿಲ್ಲ. ತಾರಾ ಪ್ಲೀಸ್ ಸ್ವಲ್ಪ ವೇಟ್ ಮಾಡು, ನಂತರ ದ್ರೋಹಿಗಳಿಗೆ ನೀನ್ ಏನ್ ಶಿಕ್ಷೆ ಕೊಡ್ಬೇಕು ಅಂತಿದ್ಯೋ ಕೊಡು. ಸೊ ಹೋಲ್ಡ್ ಆನ್, ಓಕೆ? ಸುಮ್ಮನೆ ಬಿಡಲ್ಲ ನಿನ್ನ ಆರೋಹಿ. ಸ್ವಲ್ಪ ನಾಕ್ ಮಾಡು. ಚಿಕ್ಕಮ್ಮ ಆರೋಹಿ, ಓಹ್ ಖುಷಿಯಾಗಿರು, ಬನ್ನಿ. ಅಯ್ಯೋ ಒಂದ್ ಸೆಕೆಂಡ್, ನಾನು ಅಯ್ಯೋ ನೀನ್ ಸುಮ್ನಿರು ಸುಮ್ನಿರು, ನಾನು ಇಡ್ತೀನಿರು. ಸಾಕಷ್ಟು ತಂದಿದ್ದೀನಿ ನಿಂಗೋಸ್ಕರನೇ. ಕಶ್ಯಪ್ ಹಾಗೂ ಸುರೇಖ್ ಹಾಗೂ ಇದನ್ ಕೊಡ್ಬೇಕು ನೀನು. ಹೇಗಿದ್ದೀರಾ ನೀವು? ನಾನ್ ಚೆನ್ನಾಗಿದ್ದೀನಿ. ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಅವ್ರ ಬಿಪಿ ಸ್ವಲ್ಪ ಜಾಸ್ತಿ ಆಗಿದೆ. ದೀಪ್, ನಿನ್ ತಾಯಿನ ಅಷ್ಟ್ ದೊಡ್ಡ ಪ್ರಯಾಣ ಮಾಡಿಸ್ತಿದ್ಯಲ್ಲ, ಹೋಗೋಕ್ ಮುಂಚೆ ನೀನು ಯಾವ್ದಕ್ಕೂ ಡಾಕ್ಟರ್ ಹತ್ರ ಒಂದ್ ಮಾತು ಕೇಳ್ಬೇಕಿತ್ತು ಅಲ್ವಾ? ಮದ್ಯದಾರಿಲೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ? ನೀವು ಚಿಂತೆ ಮಾಡ್ಬೇಡಿ ಚಿಕ್ಕಮ್ಮ, ನಾವ್ ಎಲ್ಲಿಗೆ ಹೋಗ್ತಿದೀವೋ ಅಲ್ಲೇ ಹೋಗಿ ಅವ್ರಿಗೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಮಾಡಿಸ್ತೀವಿ. ಇಷ್ಟೊತ್ತಾದ್ರೂ ದೀಪ್ ಯಾಕೆ ಮನೆಯಿಂದ ಹೊರಗೆ ಬಂದಿಲ್ಲ? ಒಂದ್ ವೇಳೆ ದೀಪಿಗೇನಾದ್ರೂ ನಮ್ಮ ಸಂಚಿನ ಬಗ್ಗೆ ಸುಳಿವು ಸಿಕ್ಬಿಡ್ತಾ, ಅಥವಾ ಆ ಚಿಕ್ಕಮ್ಮ ನಮ್ ಜೊತೆ ಡಬಲ್ ಗೇ ಮಾಡ್ತಾ ಇದ್ದಾಳ, ಏನ್ ನಡೀತಾ ಇದೆ? ಕಂಟ್ರೋಲ್ ಯುವರ್ ಸೆಲ್ಫ್ ತಾರಾ, ಅವಳೇನ್ ಮಾಡೋಕ್ ಹೋಗಿದಾಳೋ ಅದನ್ನ ಮಾಡೋಕ್ ಬಿಡು ನೀನು.
ಕಂಟ್ರೋಲ್ ಅಲ್ಲಿ ಇರೋದಕ್ಕೆ ಇಲ್ಲೇ ನಿಂತಿದ್ದೀನಿ. ಆದ್ರೆ ಈ ಸಲ ನಾನು ಯಾರಿಗೂ ನನ್ನನ್ನ ಯಾಮಾರ್ಸೋದಕ್ಕೆ ಬಿಡೋದಿಲ್ಲ. ದೀಪ್, ನೀನ್ ಹೇಳ್ತಿರೋದು ಸರಿ ಇರಬಹುದು, ಆದ್ರೆ ಆತರದಲ್ಲಿ ತಪ್ಪು ನಿರ್ಧಾರ ತಗೊಳ್ಳೋದು ಸರಿಯಲ್ಲ. ಇಷ್ಟು ವರ್ಷ ಅವರನ್ನ ಬಂಧನದಲ್ಲಿಟ್ಟಿದ್ರು, ಅವ್ರಿಗೆ ಸರಿಯಾದ ಚಿಕಿತ್ಸೆ ಕೂಡ ಸಿಕ್ಕಿಲ್ಲ. ಯಾರಾದ್ರೂ ಡಾಕ್ಟರ್ನ ಇಲ್ಲಿಗೆ ಕರ್ಕೊಂಡ್ ಬಾ, ತೋರಿಸೋದ್ರಲ್ಲಿ ಏನ್ ತಪ್ಪಿದೆ? ಹೌದೌದು, ಚಿಕ್ಕಮ್ಮ ಹೇಳ್ತಿರೋದು ಸರಿ ಅಂತ ಅನ್ಸ್ತಿದೆ. ಅಮ್ಮನ ಆರೋಗ್ಯ ತುಂಬಾ ಕೆಟ್ಟಿದೆ. ಒಂದೆರಡು ಗಂಟೆ ಲೇಟ್ ಆಗಿ ಹೊರಟ್ರು ಪರವಾಗಿಲ್ಲ, ನನ್ನ ಪ್ರಕಾರ ಡಾಕ್ಟರ್ ತೋರಿಸೋದು ತುಂಬಾ ಒಳ್ಳೇದು. ಓಕೆ, ನಿಮ್ಮೆಲ್ಲರಿಗೂ ಹಾಗೆ ಅನ್ಸಿದ್ರೆ ನಾನು ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ನಾನು ಬೇಗ ವಾಪಸ್ ಬರ್ತೀನಿ. ಅರೆ ಕೊಡು, ಇದೇನ್ ಮಾಡ್ತಿದ್ಯ ನೀನು? ನೀನು ಬಾರವಾದ ವಸ್ತು ಎತ್ತಬಾರ್ದು ಅಂತ ಹೇಳಿದಾರಲ್ವಾ? ಪರವಾಗಿಲ್ಲ ಬಿಡು ದೀಪ್, ನಾ ಹೊರಡ್ತಾ ಇದ್ದೀನಿ. ಯಾವ ಕೆಲಸಕ್ಕೆ ಅಂತ ಬಂದಿದ್ನೋ ಅದನ್ನ ಮುಗಿಸ್ಬೇಕೋ ಬೇಡ್ವೋ? ಅದು ನನ್ನ ಟ್ಯಾಕ್ಸಿ ಡ್ರೈವರ್, ಸ್ವಲ್ಪನೂ ಪೇಷನ್ಸ್ ಅನ್ನೋದೇ ಇಲ್ಲ. ಈಗ 8:30, ನಾವು ಕೂಡ ಒಂದು 11 ಗಂಟೆ ಅಷ್ಟು ಹೊತ್ತಿಗೆ ಹೊರಟ್ಬಿಡ್ಬೇಕು. ನಾನು ಡಾಕ್ಟರ್ನ ಕರ್ಕೊಂಡು ಬೇಗ ಬರ್ತೀನಿ, ನೀನು ಹುಷಾರಾಗಿರು. ಈ ಆಟದ ಮೊದಲ ಪಾರ್ಟ್ ಈಗ ಮುಗ್ದಿದೆ. ಈಗ ಚಿಕ್ಕಮ್ಮ 2ನೇ ಪಾರ್ಟ್ ಶುರು ಮಾಡ್ತಾಳೆ. ಓ ದೇವ್ರೇ ಚಿಕ್ಕಮ್ಮ, ಇಷ್ಟೊಂದೆಲ್ಲ ಮಾಡೋ ಅವಶ್ಯಕತೆ ಏನಿತ್ತು? ಇಷ್ಟೊಂದ್ ಲಡ್ಡುಗಳು! ಅರೆ ಎಲ್ರಿಗೂ ಬೇಕಲ್ವಾ? ಮೊದ್ಲು ನಾನು ಕಶ್ಯಪ್ ಮತ್ತೆ ಸುರೇಖಾ ಕೊಟ್ಟು ಬರ್ತೀನಿ. ಹೌದು ಪಾಪ, ಎಷ್ಟೊತ್ತಿಂದ ಆಚೆನೆ ನಿಂತಿದ್ದಾರೆ. ನಡೀರಿ, ಲಡ್ಡು ತಿನ್ನಿ. ಇವ್ರಿನ್ನೂ ಮಲ್ಗೆ ಇದ್ದಾರೆ, ಇವ್ರ ಸರ್ದಿ ಆಮೇಲೆ ಬರುತ್ತೆ. ದೀಪ್ ತಾಯಿ ಮಲ್ಗಿದ್ದಾರೆ, ಈಗ ನೀನ್ ತಿನ್ನು. ಎರಡೆರಡ್ ಲಡ್ಡು ಚಿಕ್ಕಮ್ಮ ನೀವೊಂದು ತಿನ್ನಿ. ಇಲ್ಲ ಇಲ್ಲ, ನಿನಗಾಗಿ, ನಿನಗೆ ಹುಟ್ಟೋ ಮಗುಗಾಗಿ. ಇದನ್ನ ಹಂಚಕ್ ಹೋಗ್ಬೇಡ ನೀನು, ತಗೋ ತಿನ್ನಿದನ್ನ. ಚಿಕ್ಕಮ್ಮ ನೀವು ತಿನ್ನಿ, ಅಷ್ಟು ಪ್ರೀತಿಯಿಂದ ಮಾಡ್ಕೊಂಡು ತಂದಿದ್ದೀರಾ. ನೀನ್ ತಿನ್ನು. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದೆ. ನಾನು ಅಮ್ಮನ ನೋಡ್ಕೊಂಡು ಬರ್ತೀನಿ. ನಡಿ, ಮುಂದಿನ ಕೆಲಸ ನಾವೇ ಮಾಡಬೇಕು. ಇವರಿಬ್ರು ಪ್ರಜ್ಞೆ ತಪ್ಪಿದಾರಾಗ್ಲೆ. ಐ ಆಮ್ ಶೋರ್ ಇಷ್ಟೊತ್ತಿಗೆ ಆರೋಹಿ ಕೂಡ ಪ್ರಜ್ಞೆ ತಪ್ಪಿರ್ತಾಳೆ. ಎಷ್ಟು ದಡ್ಡಿ ಆರೋಹಿ ನೀನು, ಎಷ್ಟೆಲ್ಲ ಮೋಸ ಹೋಗಿದ್ಯಾ ಬಾಳಲ್ಲಿ. ಆದ್ರೂ ಮನುಷ್ಯನ ನಂಬೋ ರೋಗ ಹೋಗೇ ಇಲ್ಲ ನಿನಗೆ. ಅರೆ ಇವರಿನ್ನು ಮಲ್ಗೆ ಇದ್ದಾರೆ, ಇವ್ರನ್ನ ಹಾಗೆ ಎತ್ಕೊಂಡು ಹೋಗ್ಬಹುದು. ಎಲ್ಲೋ ಅರ್ಜೆಂಟ್ ನಡೀರೋ ಹಾಗಿದೆ ಚಿಕ್ಕಮ್ಮ.
ಹೌದು, ನಾನೀಗ್ಲೂ ಜನರ ನಂಬ್ತೀನಿ, ಆದ್ರೆ ಕಣ್ ಮುಚ್ಕೊಂಡಲ್ಲ. ಅದಕ್ಕೆ ನಿಮ್ ಆಟ ನಂಗೆ ಮೊದ್ಲೇ ಅರ್ಥ ಆಗಿತ್ತು. ನೀವ್ ನಿಮ್ ಕೈಯಾರೆ ಮಾಡಿದ ಲಡ್ಡುನ ತಿನ್ನೋದಿಕ್ಕೆ ನಿರಾಕರಿಸಿದ್ರಲ್ಲ, ನಂಗೆ ಆಗ್ಲೇ ಅರ್ಥ ಆಯ್ತು. ಚಿಕ್ಕಮ್ಮ ಚಿಕ್ಕಮ್ಮ ನೀವು ತಿನ್ನಿ, ಅಷ್ಟು ಪ್ರೀತಿಯಿಂದ ಮಾಡ್ಕೊಂಡ್ ತಂದಿದ್ದೀರಾ. ಇಲ್ಲ ಇಲ್ಲ, ನೀನ್ ತಿನ್ನು. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದೆ. ನಾನು ಅಮ್ಮನ್ ನೋಡ್ಕೊಂಡು ಬರ್ತೀನಿ. ನನ್ನ ಫೂಲ್ ಅನ್ಕೊಂಡಿದ್ಯಾ? ನಿಜ ಹೇಳು, ಯಾರಿಗೋಸ್ಕರ ಕೆಲಸ ಮಾಡ್ತಿದ್ಯಾ ಅಂತ? ಎಷ್ಟು ಹಣ ಸಿಕ್ಕಿದೆ? ಏನ್ ಬೇಕು ನಿಂಗೆ? ಎಲ್ಲಿದ್ದಾಳೆ ಆರೋಹಿ? ಅವಳು ಸ್ವಲ್ಪ ಹೊತ್ತು ಬಾತ್ರೂಮ್ಗೆ ಹೋಗಿ ಆಚೆ ಬರೋ ಅಷ್ಟರಲ್ಲಿ ಮಾಯ ಆಗ್ಬಿಟ್ಟಿದ್ಲು. ಮೋಸ್ಟ್ಲಿ ಹಿಂದಿನ ಬಾಗ್ಲಿಂದ ಓಡೋದ್ಲು ಅನ್ಸುತ್ತೆ. ನೆನ್ಪಿರ್ಲಿ, ನನ್ ಪಿಸ್ಟಲ್ ನಿನ್ ತಲೆಗೆ ಪಾಯಿಂಟ್ ಆಗಿರತ್ತೆ. ನನ್ ಬಗ್ಗೆ ಏನಾದ್ರೂ ಸ್ವಲ್ಪ ಸುಳಿ ಕೊಟ್ರು, ನಮ್ ಪರಿವಾರಕ್ಕೋಸ್ಕರ ನಿನ್ನಂತ ದಗಲ್ ಬಾಜಿನ್ ಕೊಲ್ಲೋದಕ್ಕೂ ಒಂದ್ ಕ್ಷಣ ಕೂಡ ಯೋಚನೆ ಮಾಡಲ್ಲ. ಆದ್ರೆ ಅದ್ ಹೇಗ್ ತಪ್ಪಿಸ್ಕೊಳಕ್ ಸಾಧ್ಯ ಅವಳು? ನೀನ್ ಅವಳ ಹೋಗೋದಕ್ಕೆ ಯಾಕೆ ಬಿಟ್ಟೆ? ಬಹುಶಃ ಅವಳಿ ನನ್ ಮೇಲೆ ಅನುಮಾನ ಬಂದಿತ್ತು ಅನ್ಸುತ್ತೆ. ಅವಳು ನನ್ ಕೊಟ್ಟ ಲಾಡೂ ತಿನ್ಲಿಲ್ಲ. ಇವ್ರೇನಾದ್ರೂ ನನ್ನ ಫೋನ್ ನೋಡ್ಬಿಟ್ರೆ ನಾನು ಇಲ್ಲೇ ಇದ್ದೀನಿ ಅಂತ ಗೊತ್ತಾಗ್ಬಿಡತ್ತೆ. ಇದು ಆರೋಹಿ ಫೋನ್ ತಾನೆ? ಇಲ್ಲ, ಅದು ಇದು ನನ್ನ ಫೋನು. ದೀಪ್ ಫೋನ್ ಮಾಡಿದ್ದ. ಅವನೇನಾದರೂ ಫೋನಲ್ಲಿ ಆರೋಹಿ ಎಲ್ಲಿದ್ದಾಳೆ ಅಂತ ಕೇಳ್ಬಿಟ್ಟಿದ್ರೆ ನಾನೇನು ಉತ್ತರ ಕೊಡಬೇಕಿತ್ತು? ಅಷ್ಟಕ್ಕೂ ಆರೋಹಿ ತುಂಬಾ ದೂರ ಹೋಗಿರೋದಕ್ಕೆ ಸಾಧ್ಯ ಇಲ್ಲ. ನೀವು ಹೊರಗಡೆ ಹೋಗಿ ಹುಡುಕಿ ಅವಳ. ಸ್ವಲ್ಪ ಹುಷಾರಾಗಿರು ನೀನು. ನಾನು ಬಿಟ್ಬಿಡು, ನನ್ನ ಹಣದ ಮೋಹದಲ್ಲಿ ಕುರುಡಿ ಆಗ್ಬಿಟ್ಟಿದ್ದೆ. ನಾನು ಆಣೆ ಮಾಡ್ತೀನಿ, ಇಲ್ಲಿಂದ ನಾನು ತುಂಬಾ ದೂರ ಹೋಗ್ಬಿಡ್ತೀನಿ, ಮತ್ತೆ ಜೀವನದಲ್ಲಿ ವಾಪಸ್ ಬರಲ್ಲ. ನೀನೊಬ್ಬ ಮಗುವಿನ ತಾಯಿಯಾಗೂ ಕೊಟ್ಟಿದ್ಯಾ, ನೀನ್ ಹೇಗೊಬ್ರು ಜೀವ ತೆಗಿಯೋಕ್ ಸಾಧ್ಯ ಹೇಳು? ನಿನ್ ಮಗುಗೋಸ್ಕರ ನನ್ನ ಬಿಟ್ಬಿಡು ಪ್ಲೀಸ್. ನಾನು ಆರೋಹಿತಾನೆ, ನಾನೇ ಯಾಕೆ ಬೇರೆಯವ್ರ ಜೀವ ತೆಗಿಲಿ? ಇಲ್ಲ, ನಾನು ನಿಮ್ಮನ್ನು ಕೊಲ್ಲಲ್ಲ. ಆದ್ರೆ ಒಂದು ಷರತ್, ನೀವ್ ಮಾಡಿದ ಲಡ್ಡು ನೀವೇ ತಿನ್ಬೇಕು. ಅಷ್ಟು ಪ್ರೀತಿಯಿಂದ ಮಾಡಿದ್ದೀರಾ, ಟೇಸ್ಟ್ ಮಾಡಿದ್ನ ತಗೋ ತಿನ್ನು. ಮಗಳೇ ಅಂತ ಕರಿಬೇಡ ನಿನ್ ಬಾಯಲ್ಲಿ. ನಿನ್ ಹೊಲ್ಸು ಬಾಯಲ್ಲಿ ನನ್ನ ಮಗಳೆ ಅಂತ ಕರೆಯೋ ಹಕ್ಕಿಲ್ಲ ನಿನ್ಗೆ. ಈಗ ಈ ವಿಷ ನೀನೇ ತಿನ್ನು, ತಗೋ. ಬೇಡ, ಇದನ್ ತಿಂದ್ಮೇಲೆ ದೀರ್ಘ ಸಮಯ ಪ್ರಜ್ಞೆ ಕಳ್ಕೊತಿ, ಆದ್ರೆ ಒಂದ್ ವಿಷಯ ಕ್ಲಿಯರ್ ಆಗುತ್ತೆ ನಿಂಗೆ. ದೀಪ್ ಮತ್ತು ಆರೋಹಿಗೆ ದ್ರೋಹ ಮಾಡೋಕ್ಕೂ ಮುಂಚೆ ಸಾವಿರ ಸಲ ಯೋಚನೆ ಮಾಡ್ಬೇಕು ನೀನು. ಬೇಗ ತಿನ್ನು. ಚೆನ್ನಾಗಿದೆ ಅಲ್ವಾ ಚಿಕ್ಕಮ್ಮ? ಎಷ್ಟು ಪ್ರೀತಿ ತುಂಬಿದೆ ಅಲ್ವಾ? ಕಶ್ಯಪ್, ಸುರೇಖಾ, ನನ್ನ ಫೋನ್. ಹಾ ಆರೋಹಿ, ಹೇಳು. ಏನು ಚಿಕ್ಕಮ್ಮ, ಅಕ್ಕೆಟ್ ಹೆಂಗ್ಸು ನನ್ ಜೊತೆನೆ ಡಬಲ್ ಗೇಮ್ ಮಾಡಿದ್ಲ? ದೀಪ್, ತಾರಾ ಹಾಗೂ ವಿರಾಟ್ ಈಗ ತಾನೆ ಆಚೆ ಹೋದ್ರು, ಆದ್ರೆ ಅವರು ಯಾವಾಗ ಬೇಕಾದ್ರೂ ಬರ್ಬೋದು ನನ್ನ ಹುಡ್ಕೊಂಡು. ನಾನು ಇಲ್ಲಿ ಅಮ್ಮನ ಜೊತೆ ಒಬ್ಳೇ ಇದ್ದೀನಿ, ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ನಾನು ಒಬ್ಳೇ ಅದನ್ನ ಮಾಡೋದು ತುಂಬಾ ಕಷ್ಟ ಇದೆ. ನೀನ್ ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ವಾಪಸ್ ಬಾ, ನಂಗೆ ತುಂಬಾ ಹೆದರಿಕೆ ಆಗ್ತಿದೆ. ನಿನ್ಗೇನು ಆಗೋದಿಲ್ಲ, ನಾನು ನಿನ್ಗೇನು ಆಗೋಕ್ಕೂ ಬಿಡೋದಿಲ್ಲ. ನೀನು ಚಿಂತೆ ಮಾಡಬೇಡ, ನಾನು ಬರ್ತಾ ಇದ್ದೀನಿ. ಹಲೋ,
ಹಲೋ ಆರೋಹಿ, ಏನಾಯ್ತು ನಿನ್ಗೆ? ದೀಪ್, ನಾನು ಹೇಳದನ್ನ ಏನ್ ಹೇಳ್ಬೇಕು ಅಂತಿದ್ಯ? ಹಲೋ ಹಲೋ ಆರೋಹಿ, ಏನಾಗ್ತಿದೆ ಅಲ್ಲಿ? ಆರೋಹಿ ನೀನ್ ಅಲ್ಲೇರು, ನಾನು ಬರ್ತಾ ಇದ್ದೀನಿ, ಬರ್ತಾ ಇದ್ದೀನಿ ನಾನು. ತಾಯಿ ಹಾಗೂ ನನ್ನ ಮಗುನ್ ಕಾಪಾಡೋ ಜವಾಬ್ದಾರಿ ಈಗ ನಂದು. ನಾನು ಕಾಪಾಡ್ತೀನಿ ಇವ್ರನ್ನ ಪ್ರತಿ ಹೆಜ್ಜೆಗೂ. ನನ್ನ ಕ್ಷಮಿಸು ಕಂದ, ತುಂಬ ತೊಂದರೆ ಕೊಡ್ತಿದ್ದೀನಿ ನಿನಗೆ. ಆದರೆ ನಾನೇನು ಮಾಡಲಿ, ಐ ಆಮ್ ಹೆಲ್ಪ್ಲೆಸ್. ಈಗ ತುಂಬ ಜನರ ಜೀವ ಉಳಿಸ್ಬೇಕಾಗಿದೆ. ಬೇರೆಯವ್ರ ಜೀವ ಆಮೇಲೆ ಉಳಿಸುವಂತೆ ಮೊದಲು ನನ್ನಿಂದ ನಿನ್ ಜೀವ ಉಳಿಸ್ಕೋ. ಇದೇನು ಇಷ್ಟೊಂದು ಸ್ಟ್ರೆಚರ್ಸ್? ಅದು ಪೇಷಂಟ್ ಸಮೇತ ಇಲ್ಲಿಗೆ ಯಾರು ತಂದ್ರೆ ಇದನ್ನೆಲ್ಲ? ಇವರೆಲ್ಲ ವಿರಾಟ್ ಕಡಿಯೋರು. ಆರೋಹಿ, ತಪ್ಪಿಸ್ಕೊಂಡ್ಬಿಟ್ಯ. ಏನ್ ಅನ್ಕೊಂಡಿದ್ದೆ, ನೀವಿಬ್ರು ನನ್ನಿಂದ ತಪ್ಪಿಸ್ಕೋಬಹುದು ಅಂತನಾ? ನನಗೆ ಮರ್ಸಿ ಇಲ್ಲಿಂದ ಓಡ್ ಹೋಗ್ಬೋದು ಅಂತನಾ? ನಿನ್ನ ಮಗನು ನಾನು ಸುಮ್ಮನೆ ಬಿಡೋದಿಲ್ಲ ಆರೋಹಿ, ಸುಮ್ಮನೆ ಬಿಡೋದಿಲ್ಲ. ಗನ್ ಮೋಸ ಮಾಡ್ಬಿಡ್ತಾ? ಈಗೇನ್ ಮಾಡ್ತೀಯ? ನನ್ನನ್ ಹೇಗ್ ಸಾಯಿಸ್ತೀಯ? ನನ್ನ ಪ್ರಾಣ ಹೇಗ್ ತಗೋತೀಯ? ನನ್ನಿಂದ ನಿನ್ನ ಈ ಮಗುನ ಹೇಗ್ ಬಚಾವ್ ಮಾಡ್ಕೋತೀಯ? ನನ್ನ ಕತೆ ಅಲ್ಲ, ನಿನ್ನ ಕತೆ ಮುಗ್ದೋಗುತ್ತೆ ಆರೋಹಿ, ಅದು ಈ ನಿನ್ನ ಮಗು ಜೊತೆ. ಇದೇ ತರ ಮಂಚದ ಮೇಲೆ ನನ್ನ ದೀಪ್ ಜೊತೆ ಮೈ ಬರ್ತಿದ್ದೆ ಅಲ್ವಾ? ನಿನ್ನ ಫ್ಯೂಚರ್ ಪ್ಲಾನ್ ಮಾಡ್ತಾ ಇದ್ದೆ, ಅದು ಈ ದರಿದ್ರ ಮಗು ಜೊತೆ. ನಿನ್ನ ಈ ಮಗು ಜೀವ ನನ್ನ ಕೈಯಾರೆ ಹೋಗತ್ತೆ, ಬಿಡೋದಿಲ್ಲ. ನಾನು ಇದನ್ನ ಕೊಂದು ಹಾಕ್ಬಿಡ್ತೀನಿ, ಇದನ್ನ ನಾನು ಬಿಡೋದಿಲ್ಲ ಈ ಮಗುನ. ಹೌದು ಮಾಡ್ದೆ,
ಪ್ರೀತಿ ಮಾಡಿದೀನಿ ದೀಪ್ನ. ನಾವಿಬ್ರು ಒಬ್ರನ್ನೊಬ್ರು ನಿಜವಾದ ಪ್ರೇಮಿಗಳ ತರನೇ ಪ್ರೀತಿ ಮಾಡಿದೀವಿ. ನಿನ್ ತರ ಸ್ವಾರ್ಥಿ ಅಲ್ಲ. ನಿನಗ್ ಗೊತ್ತಾ ದೀಪ್ ನಿನ್ನ ಯಾಕೆ ಪ್ರೀತಿ ಮಾಡಲ್ಲ ಅಂತ? ಬಿಕಾಸ್ ಯು ಆರ್ ಅ ಮೆಂಟಲ್ ಲೇಡಿ. ನಿನ್ ಮಾನಸಿಕ ಸಮತೋಲನ ಕಳ್ಕೊಂಡಿದ್ಯಾ. ನೀನು ಪ್ರೀತಿ ಹೆಸರಲ್ಲಿ ಅಮಾಯಕರ ಜೀವ ತೆಗೆದಿದ್ಯಾ. ನಿನ್ನ ದೀಪ್ ಮಾತ್ರ ಅಲ್ಲ, ನಿನ್ನ ಯಾರು ಪ್ರೀತಿಸಲ್ಲ ನಿಂಗೆ ಪ್ರೀತಿ ಅಲ್ಲ ಚಿಕಿತ್ಸೆ ಅವಶ್ಯಕತೆ ಇದೆ. ಈ ಪ್ರಪಂಚದಲ್ಲಿ ನಿನ್ನ ಯಾರು ಯಾವತ್ತು ಪ್ರೀತಿ ಮಾಡೋದಿಲ್ಲ. ನಿನ್ನನ್ನು ಸಾಯಿಸೋದಿಕ್ಕೆ ಈ ಚೂರಿ ಬೇಡ, ನನ್ನ ಕೈ ಸಾಕು. ದೀಪ್ ನನ್ನವನು, ಕೇವಲ ನನ್ನವನು, ಸೇರ್ದವನವನು. ಅವನ್ನ ಬಿಟ್ಟು ನಾನಿನ್ ಯಾರನ್ನು ಪ್ರೀತಿ ಮಾಡೋಕ್ ಸಾಧ್ಯ ಇಲ್ಲ. ಅರ್ಥ ಆಯ್ತಾ ನಿನಗೆ? ನಿನ್ನ ಸಾಯಿಸ್ಬಿಡ್ತೀನಿ ನಾನು. ಸಾಮಾನ್ಯವಾಗಿ ಕೋಪದಲ್ಲಿ ತಲೆ ಒಡೋದು ನಿಂತು ಹೋಗುತ್ತೆ, ನಿಮ್ಗೆ ವೀಕ್ನೆಸ್ ಗೊತ್ತಿಲ್ಲ ಅನ್ಸುತ್ತೆ. ಇಲ್ಲ ಆರೋಹಿ, ನೀನೀಗ ವೀಕ್ ಆಗೊಳ್ಳಿದ್ಯಾ, ಯಾಕಂದ್ರೆ ನನ್ ಗುರಿ ನಿನ್ ಮೇಲಿದೆ. ಈ ಸಲ ದೀಪ್ ಕೂಡ ನಿನ್ನ ಬಚಾವ್ ಮಾಡೋಕ್ ಬರಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಚಾಕು ಕೆಳಗಡೆ ಇಳಿಸು, ಇಲ್ಲಾಂದ್ರೆ ಟ್ರಿಗರ್ ಒತ್ಬಿಡ್ತೀನಿ. ಬಹುಶಃ ನಿಮಗೆ ಕಾಣಿಸ್ತಿಲ್ಲ ಅನ್ಸುತ್ತೆ, ನಿನ್ ಗನ್ ಎದುರಿಗೆ ನಿನ್ ತಂಗಿ ಮುಖ ಇದೆ. ಇವಳ ಕುತ್ತಿಗೆ ಮೇಲೆ ನನ್ ಕೈಯಲ್ಲಿರೋ ಚಾಕಿದೆ. ನಿನ್ ಶೂಟ್ ಮಾಡೋ ಅಷ್ಟರಲ್ಲಿ ಅವಳ ಕುತ್ತಿಗೆ ಕುಯ್ದ್ಬಿಡ್ತೀನಿ, ಹಿಂಡಾ ಮುಂಡಾ ಬೇರೆ ಮಾಡ್ಬಿಡ್ತೀನಿ. ಅದಕ್ಕೂ ಮೊದ್ಲು ನಿನ್ ಕೈಯಲ್ಲಿರೋ ಗನ್ ಎಸಿ. ಇವಳ ಮಾತನ್ನ ಕೇಳ್ಬೇಡ ವಿರಾಟಣ್ಣ, ನಿನ್ ಗೊತ್ತು ತಾನೆ ಇವಳ ಕೈಯಲ್ಲಿ ಏನು ಆಗಲ್ಲ ಅಂತ. ಶೂಟ್ ಮಾಡು, ಯೋಚನೆ ಮಾಡ್ಬೇಡ, ಯೋಚನೆ ಮಾಡು. ಮುಂಚಿನ ತರ ಅನ್ಕೊಂಡ? ನಾನೀಗ ಒಬ್ಬಂಟಿ ಅಲ್ಲ, ನನ್ ಕಂದ ಇದೆ ಜೊತೆಗೆ. ನನ್ ವಿಷಯಕ್ಕಾಗ್ಲಿ ನನ್ ಮಗು ವಿಷಯಕ್ಕೇನಾದ್ರೂ ಬಂದ್ರೆ ನಿನ್ ಕತ್ತು ಕುಯ್ಯೋಕೆ 2 ನಿಮಿಷ ಅಲ್ಲ 2 ಸೆಕೆಂಡ್ ಕೂಡ ಯೋಚನೆ ಮಾಡಲ್ಲ ನಾನು. ಅದಕ್ಕೆ ಹೇಳ್ತಿರೋದು ಗನ್ ಕೆಳಗಾಕು. ನಂಬಿಕೆ ಬರ್ತಿಲ್ಲ ಅಲ್ವಾ ನಿಮ್ಗೆ? ನೋಡು, ಉದಾಹರಣೆ ಕೊಡ್ತೀನಿ ನಿನ್ಗೆ. ಮಾತನ್ನ ಕೇಳ್ಬೇಡ ವಿರಾಟಣ್ಣ, ನಾನು ಹೇಳಿದ್ನಲ್ಲ 24 ಗಂಟೆ ಸಮಯ ಕೊಟ್ಕೊಂಡಿದ್ದೀನಿ ನನಗ್ ನಾನು. ಅಷ್ಟರಲ್ಲಿ ಇವಳನ್ನ ನಾನು ಸಾಯಿಸ್ಲಿಲ್ಲ ಅಂದ್ರೆ ನನ್ನನ್ನ ನಾನು ಶೂಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ. ಸಾಯಿಸು ಇವಳನ್ನ, ಶೂಟ್ ಮಾಡು. ನಾವು ಸೇಟ್ ತೀರಿಸ್ಕೋಬೇಕು, ನಮಗ್ ಮೋಸ ಮಾಡ್ದವ್ರ ಮೇಲೆ ಸೇಟ್ ತೀರಿಸ್ಕೋಬೇಕು. ಸುರೇಖ, ಕಶ್ಯಪ್, ದೀಪ್, ಆರೋಹಿ ಎಲ್ರು ಸಾಯಿಸ್ಬೇಕು. ಇನ್ನೂ ಸಮಯ ಇದೆ, ನನ್ ಮಾತ್ ಕೇಳು. ನಿನಗ್ ನಿನ್ ತಂಗಿ ಜೀವ ಬೇಕು ಅಂದ್ರೆ ನಾವು 3 ಇಲ್ಲಿಂದ ಆಚೆ ಹೋಗ್ಬೋದು, ಮಾತಾಡ್ಬಹುದು. ನನ್ ಮನೆಯವರು ಹಾಗೂ ನನ್ ಮಗು ಸುರಕ್ಷೆ ಬೇಕು ನನ್ಗೆ. ಒಂದ್ ವೇಳೆ ನಾನ್ ಸಾಯೋದಾದ್ರೆ ನಾನ್ ಒಬ್ಳೇ ಸಾಯೋದಿಲ್ಲ, ಇವಳು ಜೊತೆ ಕರ್ಕೊಂಡು ಸಾಯ್ತೀನಿ. ನೀನೇ ಡಿಸೈಡ್ ಮಾಡು ಈಗಿಂದ. ಶೂಟ್ ಮಾಡು, ಜಾಸ್ತಿ ಯೋಚನೆ ಮಾಡ್ಬೇಡ, ಶೂಟ್ ಮಾಡು. ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ, ಶೂಟ್ ಮಾಡು. ಅಲ್ಲಿ ಆರೋಹಿಗೆ ಏನಾಗಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಯಾವ ಪರಿಸ್ಥಿತಿನಲ್ಲಿದ್ದಾಳೋ ಆರೋಹಿ? ಆರೋಹಿ ಎಲ್ಲಿದ್ಯಾ ನೀನು? ಕಶ್ಯಪ್, ಸುರೇಖ ಹೇಳು. ಕಶ್ಯಪ್, ಥ್ಯಾಂಕ್ ಗಾಡ್, ಅಮ್ಮನ್ಗೇನು ಆಗಿಲ್ಲ. ಆರೋಹಿ ಎಲ್ಲಿದ್ಯಾ ನೀನು? ಆರೋಹಿ ಎಲ್ಲಿದ್ದಾಳೆ? ಎಲ್ಲಿ ಅವಳು? ಸುರೇಖ ಎದ್ದವಳು, ಆರೋಹಿ ಎಲ್ಲಿದ್ದಾಳೆ? ಎಲ್ಲಿ ಅವಳು? ಚಿಕ್ಕಮ್ಮ ನಮಗ್ ಮೋಸ ಮಾಡಿದ್ರು ದೀಪ್, ಲಾಡುನಲ್ಲಿ ನಿದ್ದೆ ಬರೋ ಮಾತ್ರೆ ಹಾಕೊಟ್ಬಿಟ್ಟಿದ್ರು.
ನಾವು ಅದನ್ನ ತಿಂದ್ವಿ, ಆಮೇಲೆ ಏನಾಯ್ತೋ ಗೊತ್ತಾಗಿಲ್ಲ ದೀಪ್. ಆರೋಹಿನ ಹುಡುಕ್ಬೇಕು, ಅವಳ ಜೀವ ಅಪಾಯದಲ್ಲಿರಬಹುದು. ನೀವು ಆರೋಹಿ ಅಕ್ಕನು ಇವ್ರ ಮೇಲೆ ನಂಬಿಕೆ ಇಟ್ರಿ, ಇವರು ನಮಗೆ ಮೋಸ ಮಾಡ್ಬಿಟ್ರು. ನಾನು ಇವ್ರನ್ನ ಸುಮ್ಮನೆ ಬಿಡಲ್ಲ. ಆಮೇಲೆ ನೋಡಬಹುದು. ಸದ್ಯಕ್ಕೆ ಆರೋಹಿ ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು ನಾವು. ನೀನು ಆರೋಹಿನ ಹುಡುಕು, ಅವಳಿಗೆ ನಿನ್ನ ಅವಶ್ಯಕತೆ ಇದೆ. ನಾವಿಲ್ಲಿ ಅಮ್ಮನ ನೋಡ್ಕೋತೀವಿ, ಹೋಗು ನೀನು. ನೀನು ಹುಷಾರಾಗಿದೆಯಾ? ಹಗ್ಗ ತಗೊಂಡ್ಬಾ, ಹೋಗು.